ಮನಸ್ಸಿಗೆ ಇವತ್ತು ತುಂಬಾ ಬೇಜಾರಾಗುವಂಥ ಒಂದು ವಿಚಾರ. ಯಾಕೆ ಅಂತ ಹೇಳಿದ್ರೆ ಜೀವನದಲ್ಲಿ ತುಂಬಾ ಪ್ಯಾಷನ್ ಇಟ್ಕೊಂಡು ಒಳ್ಳೊಳ್ಳೆ ಪಾತ್ರಗಳು ಮಾಡಬೇಕು, ಹಾಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ರಾಷ್ಟ್ರ ಪ್ರಶಸ್ತಿ ಬಂದ್ರೂ ಕೂಡ ಯಾವುದೇ ಒಂದು ಆ್ಯಟಿಟ್ಯೂಡ್ ಇಲ್ಲದೆ ಆ್ಯಂಡ್ ಸಮಾಜಕ್ಕೋಸ್ಕರನೇ ಅವ್ರ ಜೀವನ ಮುಡಿಪಾಗಿಟ್ಕೊಂಡು 24 ಗಂಟೆನೂ ಸಮಾಜಕ್ಕೆ ಕೆಲಸ ಮಾಡ್ಕೊಂಡಂಥ ಒಬ್ಬ ಅದ್ಭುತವಾಗಿರುವಂಥ ಒಂದು ವ್ಯಕ್ತಿತ್ವ ಇರುವಂಥ ಒಂದು ವ್ಯಕ್ತಿ ಇವತ್ತು ನಮ್ಮ ಜೊತೆ ಇಲ್ಲ ಅಂತ ಹೇಳಿದ್ರೆ ಕೇಳೋಕೆ ತುಂಬಾ ಬೇಜಾರಾಗತ್ತೆ. ಯಾವತ್ತಿದ್ರು ನಾವು ಅವ್ರನ್ನ ಸಂಚಾರಿ ವಿಜಯ್ ಅವ್ರನ್ನ ಭೇಟಿಯಾದಾಗ ಎಷ್ಟು ಅದ್ಭುತವಾಗಿ ಮಾತಾಡ್ತಿದ್ರು ಅಂದರೆ, ಆ್ಯಂಡ್ ಅವ್ರು ಹೇಳೋವಂಥ ಒಂದೊಂದು ವಿಚಾರಗಳಾಗಲಿ ಅಥವಾ ಏನೋ ಒಂದು ಪುಸ್ತಕದ ಬಗ್ಗೆ, ಒಂದು ಪಾತ್ರದ ಬಗ್ಗೆ, ಒಂದು ಪಾತ್ರಕ್ಕೆ ಪರಕಾಯ ಪ್ರವೇಶ ಮಾಡೋದ್ರ ಬಗ್ಗೆ ಎಲ್ಲ ಎಷ್ಟು ಹೇಳ್ಕೊಳ್ತಾ ಇದ್ರು ಅಂದರೆ ಇಟ್ಸ್ ಲೈಕ್ ವೆರಿ ಬಿಗ್ ಲಾಸ್ ಫಾರ್ ಅಸ್ ಅಂತ ಹೇಳ್ಬೋದು. ಆ್ಯಂಡ್ ನನಗೆ ಸಿಕ್ಕಾಪಟ್ಟೆ ಒಂದು ಯಾವಾಗಲೂ ಕಾಡುವಂಥ ಒಂದು ವಿಚಾರ ಅಂದರೆ, ಒಂದು 4-5 ದಿನದ ಮುಂಚೆ ಒಂದು ದಿನಪತ್ರಿಕೆಗೆ ನಾವು ಒಂದು ಇಂಟರ್ವ್ಯೂ ಕೊಟ್ಟಿದ್ವಿ. ಅಂದರೆ ಹೆಂಗೆ ನಿಮ್ಮ ಮುಂದಿನ ಲಾಕ್ಡೌನಲ್ಲಿ ಹೆಂಗೆ ಕಾಲ ಕಳೀತಾ ಇದ್ದೀರಾ, ಅಥವಾ ಏನು ಮುಂದಿನ ಫ್ಯೂಚರ್ ವೆಂಡರ್ಸ್ ಏನು ನಿಮ್ಮದೆಲ್ಲ ಏನು ಪ್ಲಾನ್ಸ್ ಇದೆ ಅಂತ ತುಂಬ ಆಸೆ ಇಟ್ಕೊಂಡು ಜೀವನ ಮಾಡ್ತಾ ಇದ್ದಂಥ ಒಂದು ವ್ಯಕ್ತಿ 4 ದಿನದ ಮುಂಚೆ ಮಾತಾಡಿದವ್ರು ಇವತ್ತು ನಮ್ಮ ಜೊತೆ ಇಲ್ಲ ಅಂದರೆ ಇಟ್ ಈಸ್ ವೆರಿ ವೆರಿ ಹಾರ್ಡ್ ಟು ಡೈಜೆಸ್ಟ್ ಆ್ಯಂಡ್ ರಿಸೀವ್. ಬಟ್ ತುಂಬಾ ಒಂದು ಎಲ್ಲೋ ಒಂದು ಕಡೆ ನಾವು ಎಲ್ಲೋ ಒಂದು ಕಡೆ ಪರ್ಸೆಂಟೇಜ್ ಆಫ್ ನಮಗೆ ಹೇಳ್ಕೊಟ್ಟು ಹೋಗಿದ್ದೇನೆ ಅಂತ ಹೇಳಿದ್ರೆ, ಇಂಥ ಒಂದು ಪರಿಸ್ಥಿತಿನಲ್ಲೂ ಕೂಡ ದೊಡ್ಡ ಕೆಲಸ ಮಾಡಿರೋದೇನು ಅಂತ ಹೇಳಿದ್ರೆ ಅಂಗಾಂಗ ದಾನ ಮಾಡಿರೋದು. ನಿಜವಾಗ್ಲೂ ಅವ್ರ ಇಡೀ ಕುಟುಂಬಕ್ಕೆ ನಾನು ಕೈ ಮುಗಿದು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆಂದರೆ ಅಂಥ ದೊಡ್ಡ ಒಂದು ಡಿಸಿಷನ್ ತೊಗೊಳೋದು ಕೂಡ ಅಷ್ಟೊಂದು ಸುಲಭ ಅಲ್ಲ. ಅವರಿಂದ ಇನ್ನೊಂದು 4 ಜನಕ್ಕೆ 4 ಜೀವ ಉಳ್ಕೊಳ್ತಾ ಇದೆ. ಸೊ ಅವರ ಆಶೀರ್ವಾದ ನಮ್ಮ ಮೇಲಿರಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ.